ಎಲ್ರಿಗೂ ನಮಸ್ಕಾರ. ಚಿಕ್ಕ ವಯಸ್ಸಿಂದನೇ ಕರ್ನಾಟಕ ಎಕ್ಸ್ಪ್ರೆಸ್ ಅಂದರೆ ಇಟ್ ಆರ್ ಸಿ ಆಲ್ಕೋ ಟ್ವಿನ್ಸ್. ಚಿಕ್ಕ ವಯಸ್ಸಲ್ಲಿ ಡಬಲ್ ಇಂಜಿನ್ ಅಂತ ಕರಿತಿದ್ದೆ. ದೊಡ್ಡವನಾಗ್ತಾ ಆಗ್ತಾ ಆಲ್ಕೋ ಅಂತ ಗೊತ್ತಾಯಿತು. ಇವಾಗ ನೋಡಿದ್ರು ಕರ್ನಾಟಕ ಆಲ್ಕೋ ಟ್ವಿನ್ಸ್ ಜೊತೆ ಇರ್ತಿತ್ತು. ಚಿಕ್ಕ ವಯಸ್ಸಲ್ಲಿ ಬ್ರೌನ್ ಕಲರ್ ಇಂಜಿನ್, ಕ್ಯಾಬಿನ್ ಹತ್ರ ಮಾತ್ರ ಸ್ವಲ್ಪ ಗ್ರೀನ್ ಇರ್ತಿತ್ತು, ಕೆಲವು ಸತಿ ಜಂಬೋ ಲೋಕೊಮೋಟಿವ್ ಬರ್ತಿತ್ತು. ಅದೆಲ್ಲ ನನ್ನ ಫೋಟೋ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ಸಿಗ್ತಿತ್ತು ಇಟ್ ಆರ್ ಸಿ ಆಲ್ಕೋ ಟ್ವಿನ್ಸ್. 2011 ತನಕ ಎಲ್ಲ ಹಂಗೆ ಹೋಗ್ತಾಯಿತ್ತು. 2011 ಆಲ್ಮೋಸ್ಟ್ 10 ವರ್ಷಕ್ಕೆ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಫಸ್ಟ್ ಇಟ್ ಆರ್ ಸಿ ಆಲ್ಕೋ ಟ್ವಿನ್ಸ್ ಹೋಯಿತು. ಲೋಕೋ ಚೇಂಜಿಂಗ್ ಪಾಯಿಂಟ್ ಇಟ್ ಆರ್ ಸಿಯಿಂದ ಮನ್ಮಾಡಿ ತಂದರು. ಆಮೇಲೆ ಗುಂಟಕಲ್ ಮೌಲಾಲಿ ಆಲ್ಕೋ ಟ್ವಿನ್ಸ್ ಬರ್ತಿತ್ತು. ಆಮೇಲೆ ಮನ್ಮಾಡಿಂದ ಡೌನ್ ಮಾಡಿದ್ಮೇಲೆ ಪುಣೆ ಲಿಂಕ್ ಹೋಯಿತು. ಪುಣೆಗೆ ಬಂದಿದ್ದ ತಕ್ಷಣ ಆಲ್ಕೋ ಟ್ವಿನ್ಸಿಂದ EMT ಕೊಟ್ಟರು. ಇಷ್ಟೆಲ್ಲ ಬದಲಾವಣೆ ಆಯಿತು. ಮಧ್ಯ ಇಲ್ಲಿ ಬೆಂಗಳೂರಿಂದನೇ ಎಲೆಕ್ಟ್ರಿಕ್ ಲೋಕೋ 2 ಸತಿಗೆ ಕೊಟ್ಟರು. ಬಟ್ 2 ಸತಿನೂ ವರ್ಕೌಟ್ ಆಗಿಲ್ಲ ಅಂತ ನಿಲ್ಲಿಸಿದ್ರು. ಇವಾಗ ಕೊನೆಗೆ ಎಂಡ್ ಟು ಎಂಡ್ ಎಲೆಕ್ಟ್ರಿಕ್ ಆಗಿದೆ. ಡೌನ್ಡಿಂದ ವಾಡಿ ಮಧ್ಯ ಡೀಸೆಲ್ ಲೋಕೋ ಮುಂದೆ ಅಟ್ಯಾಚ್ ಮಾಡಿ ಕಳಿಸ್ತಿದ್ದಾರೆ. ಆ್ಯಂಡ್ ಇವತ್ತಿಗೆ ರೇಕು ಬದಲಾವಣೆ ಆಗ್ತಿದೆ. ICF ಕೋಚಸ್ಸಿಂದ ಮಾಡರ್ನ್ LHB ಕೋಚಸ್ ಕೊಡ್ತಿದ್ದಾರೆ. ಸೊ ಇವತ್ತು ಬೆಂಗಳೂರು ಸಿಟಿಗೆ ಹೋಗಿ ಫಸ್ಟ್ LHB ರೇಕ್ ಹಿಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಏನಾಗುತ್ತೆ ಅಂತ ನೋಡೋಣ. ಮೂರು 40, ಇನ್ನು 3 ಗಂಟೆ ಮೇಲಿದೆ ಗಾಡಿ ಬಿಡೋಕ್ಕೆ. ಆದರೆ ಗಾಡಿ ಹಿಡಿಯೋ ಪ್ಲ್ಯಾನ್ ಅಂತೂ ಇಲ್ಲ ನನಗೆ, ಯಾಕಂದರೆ ಕತ್ಲೆ ಆಗಿದ್ಮೇಲೆ ಎಲ್ಲೋ ಹಿಡಿಯೋದಂತನೂ ಗೊತ್ತಿಲ್ಲ. ಸ್ಟೇಷನ್ ಹೋಗೋಕ್ಕಂತೂ ಇಷ್ಟ ಇಲ್ಲ, ಜನ ಜಾಸ್ತಿ ಇರ್ತಾರೆ, ಸುಮ್ಮನೆ ರಿಸ್ಕ್ ಅನಿಸ್ತದೆ. ಸೊ ಇವಾಗ ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ ಸಿಟಿಗೆ ಹೋಗೋಣ ಅಂತ. ಸಿಟಿ ಸ್ಟೇಷನ್ ಆಚೆ ಹೋಗ್ಬಿಟ್ಟು ಅಲ್ಲಿಂದ ಗಾಡಿನ ನೋಡ್ಕೊಂಬಿಟ್ಟು ಬಂದ್ಬಿಡೋಣ ಅಂತ. ಲಕ್ ಇದ್ದರೆ ರೇಕ್ ಶಂಟಿಂಗ್ ಸಿಗುತ್ತೆ ಯಾರ್ಡಿಂದ, ಪ್ಲ್ಯಾಟ್ಫಾರ್ಮ್ ತರೋದು ಪ್ಲ್ಯಾಟ್ಫಾರ್ಮ್ ಓನ್ಗೆ, ಅದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಹೆಂಗೆ ಹೋಗೋದು ಅಂತ ಯೋಚಿಸ್ತಿದ್ದೆ. ಕೊನೆಗೆ ಸೇಫ್ ಆಪ್ಷನ್ ನಡ್ಕೊಂಡು ಹೋಗೋದು ಅನಿಸ್ತು. ಇಲ್ಲಿಂದ ಗೂಗಲ್ ಮ್ಯಾಪ್ಸ್ ಹೇಳ್ತಿದೆ 4 ಕಿಲೋಮೀಟ್ರ್ ಬೆಂಗಳೂರು ಸಿಟಿ ಸ್ಟೇಷನ್ಗೆ ಅಂತ ನಮ್ಮ ಮನೆಯಿಂದ. ಸೊ 4 ಕಿಲೋಮೀಟ್ರ್ ನಡೆಯೋಕ್ಕೆ 1 ಅವರ್ ಆರಾಮ್ಸಿಗೆ ಸಾಕು. ಇವಾಗ 3:40 ಆಗಿರೋದ್ರಿಂದ 4 ಗಂಟೆ ಹಂಗೆ ಬಿಟ್ಟರೆ 5 ಗಂಟೆಗೆ ಹೋಗ್ತೀನಿ. ಅಲ್ಲೊಂದು 1.5 ಗಂಟೆ ಸ್ಪೆಂಡ್ ಮಾಡೋಣ ಅಂತ ಸ್ಟೇಷನ್ ಹತ್ರ. ಕಾಯ್ತಾರಣ ಅಂತ, ಅದು ಕಾಯ್ತಿರೋದಂದರೆ ಒಂದೇ ಕಡೆ ಇರೋಕ್ಕಾಗಲ್ಲ, ತಿರುಗ್ತಾನೆ ಇರಬೇಕು ಸ್ಟೇಷನ್ ಹತ್ರ. ಆಮೇಲೆ ಸಿಕ್ತು ಅಂದರೆ 5:45-6 ಗಂಟೆ ಒಳಗೆ ಇಳಿದ್ಬಿಟ್ಟು ಬರೋ ಶಂಟಿಂಗ್ನ. ಇಲ್ಲಾಂದರೆ ಪ್ಲ್ಯಾಟ್ಫಾರ್ಮಲ್ಲಿ ಇತ್ತು ಅಂದರೆ ಸ್ವಲ್ಪ ದೂರದಿಂದ ಜೂಮ್ ಮಾಡಿ ಒಂದೆರಡು ಫೋಟೋ ತೆಕ್ಕೊಂಡು ಬರೋಣ ಅಂತ ಪ್ಲ್ಯಾನ್. ಈಗ ಅದು ಮುಗಿಸ್ಕೊಂಡು 7 ಗಂಟೆ ಒಳಗೆ ಬರಬೇಕು, ಯಾಕಂದರೆ ಇನ್ನೊಂದು ಚಾನಲ್ ಲೈವ್ ಸ್ಟ್ರೀಮ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ಇವತ್ತು ಕ್ರಿಕೆಟ್ ಆಡ್ತೀನಿ ಅಂತ ಹೇಳಿದ್ದೀನಿ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರಬೇಕು. 7 ಗಂಟೆ ಮೇಲೆ ಸ್ಟ್ರೀಮ್ ಮಾಡಬೇಕು. ಸ್ವಲ್ಪ ಟೈಟಾಗೆ ಇರುತ್ತೆ, ನಡ್ಕೊಂಡು ಹೋಗಿ ನಡ್ಕೊಂಬರೋದು 8 ಕಿಲೋಮೀಟ್ರು. 10 ತಿಂಗಳು ಮುಂಚೆ ಇಷ್ಟೊಂದು ನಡೆದಿದ್ದೀನಿ, ಐ ಮೀನ್ 8 ಅಲ್ಲ, ತುಂಬಾ ಜಾಸ್ತಿ ನಡೆದೆ. ನಂಗೆ ಡಿಸ್ಟೆನ್ಸ್ ಮಾಡ್ತಾಯಿತ್ತು ಎಷ್ಟು ದೂರ ನಡೆದೆ ಅಂತ. ಮಧುರೈಗೆ ಸಿರಿಯಸ್ ಇನ್ಸ್ಪೆಕ್ಷನ್ ಹೋದಾಗ ಮಧುರೈ ಸ್ಟೇಷನಿಂದ ಬೆಟ್ಟ ತನಕ ಹೋಗಿ ನಡ್ಕೊಂಡು ಬೆಟ್ಟ ಎಲ್ಲ ಹತ್ತಿದ್ದೆ. ಅದಾಗಿದ್ಮೇಲೆ ಇವಾಗೆ ಮತ್ತೆ ಇಷ್ಟು ದೂರ ನಡೆಯೋ ಚಾನ್ಸ್ ಸಿಗ್ತಿದೆ. ಕೋವಿಡ್ ಇರೋದ್ರಿಂದ ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ, ಹೋದ್ರೆ ಗಾಡಿಯಲ್ಲಿ ಹೋಗಿ ಬೇಗ ಬಂದುಬಿಡ್ತಿದ್ದೆ. ಸರಿ ಇವತ್ತು ನಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ, ಅದು ಕಾರಣ ಆಮೇಲೆ ಅಲ್ಲಿಂದ ಬಿಡುವಾಗ ಹೇಳ್ತೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನೊಂದು 20 ನಿಮಿಷ ಅಲ್ಲಿ ಬಿಡೋಣ ಅಂತಿದ್ದೀನಿ. ಕ್ಯಾಮ್ರಾ ಎಲ್ಲ ಎತ್ತಿಟ್ಕೊಂಡು ಸ್ವಲ್ಪ ರಿಫ್ರೆಶ್ ಆಗಿಬಿಟ್ಟು ಸ್ಟೇಷನ್ಗೆ ವಾಕಿಂಗ್. ಒಂದು ಲೋಕೊಮೋಟಿವ್ ಬರ್ತಿದೆ. ಕೃಷ್ಣರಾಜಪುರಂ WG3 ಬಸ್ಸಲ್ಲಿ ಹೋಗಿದ್ರೆ ಹಿಂಗೆ ಹೋಗಬೇಕಿತ್ತು, ಬಟ್ ನಾವು ಸ್ವಲ್ಪ ಶಾರ್ಟ್ ರೂಟಲ್ಲಿ ಹೋಗ್ತೀವಿ. ಸ್ಟೆಪ್ಸ್ ತೊಗೊಂಡು ಶ್ರೀರಾಮ್ಪುರ ಮೇಲೆ
4:47 ಸ್ಟೇಷನ್ ಹತ್ರ ಬಂದಾಯ್ತು. ಎಲ್ ಎಚ್ ಪಿ ರೇಕ್ ಒಂದು ಶಂಟ್ ಆಗ್ತಿದೆ, ಯಾವುದಂತ ಗೊತ್ತಾಗ್ತಿಲ್ಲ. ಖಂಡಿತ ಕರ್ನಾಟಕ ಅಲ್ಲ, ಯಾಕಂದ್ರೆ ಈ ಸೈಡ್ ಶಂಟ್ ಆಗ್ತಿದೆ. ಕರ್ನಾಟಕ ಚೆನ್ನೈಯಿಂದಲ್ಲಿ ಶಂಟಿಂಗ್ ನಡೆಯೋದು. ಬೆಳಗಾವಿ ಸ್ಪೆಷಲ್ ಸರ್. KTM 395, 531, 40 twins. ಅದ್ರ ಜೊತೆ ಪ್ಯಾರಲ್ ಆಗಿ ಕೃಷ್ಣರಾಜಪುರಂ WG3 ಅವಾಗಲೇ ಮಲ್ಲೇಶ್ವರಮಲ್ಲಿ ನೋಡಿದ್ವಲ್ಲ 130-35 ಇಷ್ಟೊತ್ತು ಓಮ್ ಸಿಗ್ನಲ್ ಕಾದ್ಬಿಟ್ಟು ಇವಾಗ ಒಳಗೆ ಬರ್ತಿದೆ. ಸ್ವಲ್ಪ ಹತ್ರ ಹೋಗ್ತೀನಿ. ಇವತ್ತು ಬಂದಿರೋ ICF ಕರ್ನಾಟಕ ಎಕ್ಸ್ಪ್ರೆಸ್ ರೇಟ್ ಈ ರೇಕ್ ಮತ್ತೆ ಹೋಗಲ್ಲ, ಎಲ್ ಎಚ್ ಪಿ ಹೋಗುತ್ತೆ. ಕೊನೆಗೊಂದು ಎಚ್ ಸಿ ಪಿ ವಿ ಯಾರಿಗೆ ಶಂಟ್ ಮಾಡ್ತಿದ್ದಾರೆ ಅನ್ಕೋತೀನಿ. ಬೇರೆಕ್ಕೆ ಶಂಟಿಂಗ್ ಆಗಿಲ್ಲ, ಒಂದೊಳ್ಳೆ ವಿಷಯ. ಒಂದು ರೇಕಿಲಿದೆ, ಬಟ್ ಅದೇನಂತಾನು ಗೊತ್ತಿಲ್ಲ. 130-53 ನೋಡಿದ್ವಲ್ಲ, ಎರಡು ಸತಿ ಮತ್ತೆ ಕಾಣಿಸ್ತು, ಈಗ ರಾಚೆ ಹೋಯಿತು. ಸೊ ಅದೇ ಬಂದು ಕೂಡ ಶಂಟಿಂಗ್ ಮಾಡ್ಬೋದು, ಏನಾಗುತ್ತೆ ಅಂತ ನೋಡಬೇಕು. ಸಿಕ್ಕರೆ ಚೆನ್ನಾಗಿರುತ್ತೆ. ಇವಾಗ 5 ಗಂಟೆ ಆಯಿತು, 5:53 ಆನ್ ಕೊಡ್ತಿದ್ದು, 5:02 ಇನ್ನೊಂದು ಅರ್ಧ ಗಂಟೆ ಕಾಯ್ತೀನಿ. ಅರ್ಧ ಗಂಟೆಯಿಂದ 45 ನಿಮಿಷ ಆಮೇಲೆ ಹೊರಡಬೇಕು. ಅಷ್ಟೊಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಲ್ಕೋ ಸೌಂಡ್ಸ್ ಕೇಳಿ ತುಂಬ ದಿನ ಆಗಿತ್ತು. ಅದು ಆ ಕಡೆ ಇರೋ ಲೋಕೋ ಪಿಟ್ ಲೈನ್ ಕಡೆ ಹೋಗ್ತಿದೆ, ಐ ಮೀನ್ ಸ್ಟೇಬ್ಲಿಂಗ್ ಲೈನ್, ಅಲ್ಲೋಗಿ ನಿಂತ್ಕೊಳ್ಳೋದು ಅನಿಸುತ್ತೆ. ಸೊ ಶಂಟಿಂಗ್ ಅಂತೂ ಈ ಲೋಕ ಮಾಡಲ್ಲ. ಇನ್ನೂ ಸ್ವಲ್ಪ ಹೊತ್ತಾಗತ್ತೆ ಅನಿಸುತ್ತೆ. ಸೊ ಅದಕ್ಕೆ ಸುಮ್ಮನೆ ರೌಂಡ್ ಓಡಿಯೋಣ, ಒಂದೇ ಕಡೆ ಇರೋದು ಬೇಡ ಅಂತ. ಸೊ ಈ ಸೈಡ್ ಬಂದೆ ಮಲ್ಲೇಶ್ವರಂ ಕಡೆ. ರಾಜಧಾನಿ ಲೋಕೋಮೋಟಿವ್ ರಿವರ್ಸ್ ಆಗ್ತಿದೆ, ಹೋಗಿವಾಗ ರೇಕ್ ಅಟ್ಯಾಚ್ ಮಾಡ್ಕೊಳ್ಳುತ್ತೆ, ಆಮೇಲೆ ಕೊನೆಗೆ ಓಡೋಕ್ಕೆ ಮುಂಚೆ ಅದೇ ಶಂಟ್ ಮಾಡ್ಕೊಳ್ಳುತ್ತೆ. ರಾಜಧಾನಿ ಕೋವಿಡ್ ಸ್ಪೆಷಲ್ ಲಾಲಗೌಡ WAP7 390-98. ಸೊ ಈ ಕಡೆಯಿಂದ ವೈಡ್ ಆ್ಯಂಗಲ್ ಕಾಣುತ್ತೆ. ರೇಕ್ ಆಚೆ ಹೋಗಿ ಹೋಗಿದ್ರೆ ಮತ್ತೆ ಒಳಗೆ ಹೋಗ್ಬಿಟ್ಟು ರಿವರ್ಸ್ ಆಗೋದನ್ನ ಪ್ಲಾಟ್ಫಾರ್ಮ್ ತೆಗೆದ್ಬಿಟ್ಟು ಓಡೋಣ ಅಂತ.
ಮೋಸ್ಟ್ಲಿ ಆ ಡಬ್ಲ್ಯೂ ಡಿ ಎಸ್ 680 ನೋಡಿದ್ವಲ್ಲ, ಐ ಸಿ ಎಫ್ ಎಕ್ಸ್ಟೆಂಟ್ ಮಾಡ್ತಲ್ಲ ಅದೇ ಮಾಡಬೇಕು, ಬೇರೆ ಯಾವುದು ಲೋಕು ಇಲ್ಲ ಅಲ್ಲಿ. ನೋಡೋಣ ಸ್ವಲ್ಪ ಹೊತ್ತು ಹಂಗೆ ರೌಂಡ್ ಹೊಡ್ಕೊಂಡು ಏನಾಗತ್ತೆ ನೋಡೋಣ. ಬಂತು ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಅಲ್ಲಿ ಸಿಕ್ಕಾಬಿಡ ಸೊಳ್ಳೆಗಳು, ಕತ್ತೆ ಬೇರೆ ಆಗ್ತಿದೆ, ಸೊಳ್ಳೆ ಜಾಸ್ತಿ ಆಗ್ತಿತ್ತು. ಸರಿ ಮುಂದೆ ಬರೋಣ ಅಂತ ಗೊತ್ತಿಲ್ಲ, ವಾಪಸ್ ಹೋಗೋ ತೆಗೆಯೋಕ್ಕಾಗತ್ತಂತ ನನ್ನ ಹಸ್ತುರ ನಡಿಬೇಕು. ಅಲ್ಲಿ ದೂರದಲ್ಲಿ ಕಾಣ್ಬೋದು ಲೋಕೋಮೋಟಿವ್ ಯಾವುದೋ ಡಬ್ಲ್ಯೂ ಎಫ್ ಇ ಸೆವೆನ್ ಅಂತ ಗೊತ್ತಾಯ್ತು ಅಲ್ಲಿ ಇದೆ, ಬಟ್ ಅದು ಯಾವಾಗ ಆಚೆ ಬರೋದು ಗೊತ್ತಿಲ್ಲ. ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬರ್ತಿದೆ. ಸೊ ನಾನು ಇಲ್ಲಿ ಹೋಗೋದನ್ನ ನೋಡ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂತಿದ್ದೀನಿ. ಹೋಗ್ಬಿಟ್ಟು ಹೇಳಿದ್ನಲ್ಲ ಸ್ಟ್ರೀಮಿಗೆ ರೆಡಿ ಆಗಬೇಕು, ಅದಲ್ಲದೆ ಇನ್ನೊಂದು ಕಾರಣ ಹೇಳಿದೆ, ಎಷ್ಟು ಜನ ಗ್ಯಾಪ್ನ ಅದೇ ಗೊತ್ತಿಲ್ಲ. ವೀಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಏನಕ್ಕೆ ನಡಿಬೇಕು ಅಂತ ಡಿಸೈಡ್ ಮಾಡಿದೆ ಅಂದರೆ, ಪೋಕಿಮಾನ್ ಗೋ ಆಡೋರು ಗೊತ್ತಿರುತ್ತೆ, ನನಗೆ ಇನ್ನೊಂದು ಚಾನಲ್ ಇದೆ ಗೇಮರ್ ಎನ್ಸಿಯಸ್, ಅದು ಫಾಲೋ ಮಾಡೋರು ಗೊತ್ತು ನಾನು ಪೋಕಿಮಾನ್ ಗೋ ವೀಡಿಯೋಸ್ ಹಾಕ್ತೀನಿ ಅಂತ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇವತ್ತು ಸ್ಪಾಟ್ಲೈಟ್ ಅವರ್ ಅಂತ ಹೇಳ್ತಾರೆ ಆ ಇವೆಂಟ್ ಇದೆ, ಅದಕ್ಕಾಗಿ ನಾನು ನಡ್ಕೊಂಡು ಹೋದ್ರೆ ಜಾಸ್ತಿ ಹಿಡಿಬೋದು ಅಂತ ಅಷ್ಟೇ. ಸರಿ ಅಲ್ಲಿ ಹೋಗೋಷ್ಟಕ್ಕೆ ರಿಟರ್ನ್ ಬಂದರೆ ಅದನ್ನು ಹಿಡ್ಕೊಂಡು ಹಂಗೆ ಮನೆಗೆ ಹೊರಡೋದು. ಲೋಕಲ್ ಲಿಂಕ್ ಖಂಡಿತ ಯಾರೋ ನೋಡ್ತಾರೆ, ಸೊ ಅದರಿಂದ ನಾನು ಮನೆಗೆ ಹೋಗಿದ್ಮೇಲೆ ಲೋಕಲ್ ಲಿಂಕ್ ಗೊತ್ತಾಗಿದ್ಮೇಲೆ ಏನು ಲೋಕೋ ಅಂತ ಹೇಳ್ತೀನಿ. ಒಬ್ನಲ್ಲಿ ಡಬ್ಲ್ಯೂ ಎಪಿ ಸೆವೆನ್ ಅಂತ ಕನ್ಫರ್ಮ್ ಆಯಿತು, ಶೆಡ್ ಗೊತ್ತಾಗಿಲ್ಲ, ನಂಬರ್ ಗೊತ್ತಾಗಿಲ್ಲ, ದೂರ ಇದೆ ಲೋಕೋ. ಓಕೆ ಬರ್ತಿದೆ, ಇದು ಗೋಪುರ ಇಂದ ಕಾಣುತ್ತಾ ಗೊತ್ತಿಲ್ಲ. ಸ್ವಲ್ಪ ದೂರನೇ ಇದೆ, ಬೋರ್ಡಲ್ ಫೆಸ್ಟಿವಲ್ ಸ್ಪೆಷಲ್ ಅಂತಲೇ ಬರೆದಿದ್ದಾರೆ, ಯಾಕಂದರೆ ಅದು ಸ್ಪೆಷಲಾಗಿ ಹುಡ್ತಿದೆ. ಸೊ ಕರ್ನಾಟಕ ಅಂತ ರೆಗ್ಯುಲರ್ ಟ್ರೈನ್ ಸ್ಟಾರ್ಟ್ ಆಗಿದ ಮೇಲೆ ಬರೆಯೋದು ಅಲ್ಲಿ ತನಕ ಇರೋಲ್ಲ. ಸರಿ ಹಂಗಿದ್ರೆ ಮತ್ತೆ ಸ್ಲೋಗೆ ಹೋಗೋದು ತೋರ್ಸೋಕ್ಕೆ ನಿಮಗೂ ಬೋರ್ ಹೊಡಿಬೋದು. ಸೊ ಇಲ್ಲೇ ನಿಲ್ಲಿಸ್ಕೋತೀನಿ, ಇನ್ನು ಮನೆ ಹತ್ರ ಹೋಗಿದ್ಮೇಲೆ ಏನಾದರೂ ಸಿಕ್ಕಿದ್ರೆ ಹೋಗೋದಾರೆ ಇಲ್ಲಿ, ಇಲ್ಲಾಂದರೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಮಾತಾಡ್ತೀನಿ. ಬಂದಾಗ ಐ ಸಿ ಎಫ್ ಕರ್ನಾಟಕ ಎಕ್ಸ್ಪ್ರೆಸ್ ರೇಕ್ ಶಂಟಿಂಗ್ ಆಯಿತು, ಹೊರಡುವಾಗ ಎಲ್ ಎಚ್ ಪಿ ರೇಕ್. ಸೊ ಒಂದು ಸೈಕಲ್ ಮುಗೀತು, ನಾಳೆ ಇನ್ನೊಂದು ಹೊಸ ರೇಕ್, ಹೊಸದಂತ ಹೇಳೋಕ್ಕಾಗಲ್ಲ, ಸ್ಲೀಪರ್ ಕೋಚಸ್ ಮಾತ್ರ ಹೊಸದಿತ್ತು, ಮಿಕ್ಕಿದ್ದೆಲ್ಲ 17-18 ಮೇಕ್. ಸೊ ಬ್ರ್ಯಾಂಡ್ ನ್ಯೂ ಅಂತಲೇ ಹೇಳೋಕ್ಕಾಗಲ್ಲ. ನಾನು ಟ್ರಾಫಿಕ್ ಕಡಿಮೆ ಇರುತ್ತೆ ಅಂದ್ಕೊಂಡೆ, ಏನೇ ಆದರೂ ಬ್ಯಾಂಗ್ಳೂರು ಟ್ರಾಫಿಕ್ ಕಡಿಮೆ ಆಗಲ್ಲ. ನಂದು 7 ನಿಮಿಷ ಇದೆ ರೆಂಡ್ರಿಂಗೆ, ಸೊ ಟೈಮಿಂಗ್ 5 ಗಂಟೆ ಆಯಿತು. ಮನೆಗೆ ಬಂದು ಸ್ನಾನ ಮಾಡಿಕೊಂಡು ತಕ್ಷಣ ವಿಡಿಯೋ ರೆಂಡ್ರಿಂಗ್ ಆಗ್ತದೆ, ಅಪ್ಲೋಡ್ ಇರಬೇಕು ಅಂತ. 7:20 ಶೆಡ್ಯೂಲ್ ಮಾಡೋಣ ಅಂತ ಪ್ಲ್ಯಾನ್ ನೋಡೋಣ, ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಅದಾಗಿದ್ಮೇಲೆ ಎಲ್ಲ ಸ್ಟ್ರೀಮ್ ಬೇರೆ ಸ್ಟಾರ್ಟ್ ಮಾಡಬೇಕು. ಸೊ ತುಂಬ ಒಂಥರ ಹಿಂಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಹಂಗೆ ಚಕ್ ಚಕ್ ಅಂತ ಎಲ್ಲ ನಡೀತಿದೆ. ಮನೆ ಬಿಟ್ಟು ಹೋಗಿದೆ, ಇವಾಗ ಬಿಟ್ಟು ಹೋದಂಗಿದೆ, ಅಷ್ಟಕ್ಕೆ ಬಂದು ಇವಾಗ ಲೈವ್ ಸ್ಟ್ರೀಮ್ ರೆಡಿ ಆಗಬೇಕು. ಸೊ ಈ ಎಲ್ ಎಚ್ ಪಿ ರೇಕ್ ಬರೋದ್ರಿಂದ ಏನಾಗುತ್ತೆ ಅಂದರೆ, ಕರ್ನಾಟಕ ಎಕ್ಸ್ಪ್ರೆಸ್ಗೂ ಮೇಲ್ಗೂ ಬಂದು ನಿಮಗೆ ರೇಕ್ ಶೇರ್ ಇದೆ. ಸೊ ಒಂದೇ ರೇಕ್ನ 2 ಗಾಡಿ ಯೂಸ್ ಮಾಡ್ತಾರೆ. ಸೊ ಅದರಿಂದ ಇವತ್ತು ಹೊರಡೋ ಈ ಎಲ್ ಎಚ್ ಪಿ ರೇಕ್ 14th ಮತ್ತೆ ವಾಪಸ್ ಬರುತ್ತೆ ಡೆಲ್ಲಿಗೆ ಹೋಗ್ಬಿಟ್ಟು, ಅವತ್ತಿಂದ ಚೆನ್ನೈ ಮೇಲ್ಗೂ ಎಲ್ ಎಚ್ ಪಿ ಆಗುತ್ತೆ. ಸೊ ಅದು ಸ್ಪೆಷಲಾಗೇ ಹೊರಡ್ತಿದೆ, ಫೆಸ್ಟಿವಲ್ ಸ್ಪೆಷಲಾಗೆ
ಫೆಬ್ರವರಿ ತನಕ ಹಂಗೆ ಓಡಿಸ್ತಾರೆ, ಅದಾಗಿದ್ಮೇಲೆ ರೆಗ್ಯುಲರ್ ಆಗಿ ಓಡ್ಬೋದೇನೋ. ಬಟ್ ಕರ್ನಾಟಕ ಎಕ್ಸ್ಪ್ರೆಸ್ ಗೆಲ್ಲಿಸ್ಟಿಗೆ ಬಂದಾಯಿತು. ಸೊ ಆ ಲೋಕೋ ಚೇಂಜ್ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅದೆಲ್ಲ ನೋಡಿಕೊಂಡು ಇವಾಗ ಎಲ್ ಎಚ್ ಪಿನೂ ಬಂದ್ಬಿಡ್ತೀವಿ ಗಾಡಿಗೆ. ನೆಕ್ಸ್ಟ್ ಪ್ಲಾನ್ ಬಂದು ಖಂಡಿತ ಮಾಟ್ಲಿಕ್ಕೆ ಹೋಗಿದ್ದೆ, ನಡೀಬೇಕು ಯಾವಾಗ ಆಗುತ್ತೆ ಗೊತ್ತಿಲ್ಲ. ಒಂದು ನಾವು ವಿಡಿಯೋ ಅಂತ ಪ್ಲಾನ್ ಮಾಡ್ತಿದ್ದೀನಿ, ಅದೊಂದು ಮುಂದೆ ಬ್ಲಾಗಲ್ಲಿ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ.